ಗ್ರಹಣಗಳು ಸಂಭವಿಸಿದಾಗ ಆಯಾ ರಾಶಿಗಳ ಮೇಲೆ ಅದರ ಪ್ರಭಾವ ಸಾಕಷ್ಟು ಇರುತ್ತದೆ. ಇನ್ನು ಕೆಲವು ರಾಶಿಗಳಿಗೆ ಶುಭ ಫಲ ಬಂದ್ರೆ ಮತ್ತಷ್ಟು ರಾಶಿಗಳಿಗೆ ಅಶುಭ ಫಲ ಇಲ್ಲವೇ ಮಿಶ್ರಮ ಫಲ ಒದಗಿ ಬರುತ್ತದೆ. ಇನ್ನು ಜುಲೈ 27ರಂದು ಚಂದ್ರಗ್ರಹಣ. ಆ ಗ್ರಹಣದ ದಿನ ಆಯಾ ರಾಶಿಗಳ ಮೇಲೆ ಗ್ರಹಣದ ಪ್ರಭಾವ ಯಾವ ರೀತಿಯಾಗಿರುತ್ತದೆ ಎನ್ನುವುದನ್ನ ಈ ವಿಡಿಯೋ ಮೂಲಕ ತಿಳಿಯೋಣ. ಮೇಷರಾಶಿ ಮೇಲೆ ಈ ಗ್ರಹಣವು ಶುಭ ಫಲವನ್ನ ನೀಡುತ್ತದೆ, ಸುಖವನ್ನ ನೀಡುತ್ತದೆ. ಬಹಳ ಕಾಲದಿಂದ ದುಃಖದಿಂದ ಇದ್ದವರು ಈಗ ನೆಮ್ಮದಿಯ ಉಸಿರೆಳೆಯುವಂತಾಗುತ್ತದೆ. ಗ್ರಹಣದ ಮೂಲಕ ಉತ್ತಮ ಫಲವನ್ನ ಹೊಂದುತ್ತೀರಿ. ಶುಭ ಸಮಾಚಾರಗಳನ್ನ ಕೇಳುವ ಸಾಧ್ಯತೆಗಳಿವೆ. ಇಷ್ಟು ಕಾಲ ಇದ್ದ ಚಿಂತೆಗಳು ಕರಗಿ ಹೋಗುತ್ತವೆ. ಇನ್ನು ವೃಷಭ ರಾಶಿಯವರಿಗೆ ಈ ಗ್ರಹಣದಿಂದ ಶುಭವೂ ಅಲ್ಲ ಅಶುಭವೂ ಅಲ್ಲ, ಅಂದ್ರೆ ಮಿಶ್ರಮ ಫಲ. ಆದರೆ ಈಗಿನ ಗ್ರಹಣದ ಸ್ಥಿತಿಯನ್ನ ವಿಶ್ಲೇಷಣೆ ಮಾಡಿದರೆ ಹೆಚ್ಚು ಮಾತಾಡದಂತೆ ಮೌನವಾಗಿರುವುದೇ ಉತ್ತಮ. ಇದರಿಂದ ಎಷ್ಟೋ ಸಂಭವನೀಯ ಅವಮಾನಗಳಿಂದ ನೀವು ತಪ್ಪಿಸಿಕೊಳ್ಬಹುದು. ಆದ್ದರಿಂದ ನಿಮಗೆ ಸಂಬಂಧ ಪಡೆದ ವಿಚಾರಗಳಿಗೆ ಮಧ್ಯ ಮೂಗು ತೋರಿಸಿ ಹೋಗಬೇಡಿ. ಅಭಿಪ್ರಾಯಗಳನ್ನ ತಿಳಿಸಲು ಹೋಗಬೇಡಿ. ಆದಷ್ಟು ಸ್ವಲ್ಪ ಎಚ್ಚರಿಕೆಯಿಂದ ವ್ಯವಹರಿಸಿ. ಇನ್ನು ಮಿಥುನ ರಾಶಿಯವರಿಗೆ ಈ ಬಾರಿಯ ಗ್ರಹಣ ಅಶುಭ ಫಲಗಳನ್ನ ನೀಡುತ್ತದೆ. ಉದ್ಯೋಗ, ಕುಟುಂಬ, ವೃತ್ತಿ, ವ್ಯಾಪಾರದಲ್ಲಿ ಕಷ್ಟಗಳು ಗೋಚರಿಸಬಹುದು. ಮೇಲಿನ ಮೇಲೆ ಸವಾಲುಗಳನ್ನ ಎದುರಿಸಬೇಕಾಗಬಹುದು. ನೀವು ಅಂದುಕೊಂಡಂತೆ ಯಾವುದು ಸಲೀಸಾಗಿ ನಡೆಯುವುದಿಲ್ಲ. ಆದ್ದರಿಂದ ಈ ಬಾರಿ ನೀವು ಗ್ರಹಣ ಮಾಡಿಸಿಕೊಂಡ್ರೆ ಉತ್ತಮ. ಇನ್ನು ಕರ್ಕಾಟಕ ರಾಶಿಯವರಿಗೆ ಈ ಗ್ರಹಣವು ಶುಭ ಅಲ್ಲ ಅಶುಭ ಅಲ್ಲ, ಮಿಶ್ರಮ ಫಲವನ್ನ ತೋರುತ್ತಿದೆ. ಸ್ತ್ರೀ ಸಂಬಂಧಿ ವಿಚಾರದಲ್ಲಿ ಕರ್ಕಾಟಕ ರಾಶಿಯ ಪುರುಷರು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಇನ್ನು ಈ ರಾಶಿಯ ಸ್ತ್ರೀಯರಿಗೆ ಗುಪ್ತ ಕಾಯಿಲೆಗಳು ಕಾಣಿಸಿಕೊಳ್ಬಹುದು, ಅಥವಾ ಈಗಾಗಲೇ ಸಮಸ್ಯೆ ಇದ್ರೆ ಅದು ಉಲ್ಬಣಿಸಬಹುದು. ಇನ್ನು ಯಾರಿಗೂ ಗೊತ್ತಾಗದಂತೆ ವ್ಯವಹಾರಗಳು ಮಾಡಿದ್ರೆ ಅದರಿಂದ ತೊಂದರೆಗಳು ಕೂಡ ಎದುರಿಸುವ ಸಾಧ್ಯತೆಗಳು ಇರುತ್ತವೆ. ಇನ್ನು ಸಿಂಹರಾಶಿಯವರಿಗೆ ಈ ಗ್ರಹಣದಿಂದ ಪಂಚಮ ಶನಿಯ ಪ್ರಭಾವದಿಂದ ಬಹಳ ಕಷ್ಟದಲ್ಲಿದ್ದೇವೆ. ಇನ್ನು ಈಗ ಗ್ರಹಣ ಬೇರೆ ಎನ್ನುವ ಯೋಚನೆ ಇದ್ರೆ ಅದರ ಪ್ರಭಾವ ನಿಮ್ಮ ಮೇಲೆ ಹೇಗಿರುತ್ತದೆ ಎಂದು ಗಾಬರಿ ಆಗದಿದ್ರೆ ಚಿಂತೆ ಬಿಟ್ಬಿಡಿ. ಈ ಗ್ರಹಣವು ನಿಮಗೆ ಅನುಕೂಲವನ್ನ ತಂದುಕೊಡಲಿದೆ. ಈ ಸಮಯದಲ್ಲಿ ಶುಭ ಸುದ್ದಿಯನ್ನ ಕೇಳ್ತೀರಾ, ಒಳ್ಳೆ ವಿಚಾರಗಳನ್ನ ನಿಮ್ಮ ಬದುಕಿನಲ್ಲಿ ಘಟಿಸುವಂತೆ ಆಗುತ್ತದೆ. ಇನ್ನು ಕನ್ಯಾರಾಶಿಯವರಿಗೆ ಈ ಗ್ರಹಣದಿಂದ ವೃಥ ಚಿಂತೆಗಳು ಉಂಟಾಗಬಹುದು. ಸಮಸ್ಯೆ ಅಲ್ಲದೆ ವಿಚಾರವೊಂದು ಮನಸ್ಸಿಗೆ ತೆಗೆದುಕೊಂಡು ಚಿಂತೆ ಮಾಡುವಂತಾಗುತ್ತೆ. ಏಕೆ ಚಿಂತೆ ಮಾಡುತ್ತಿದ್ದೀರಿ ಎಂದು ಕುಟುಂಬದವರು ನಿಮ್ಮನ್ನ ಕೇಳಿದಾಗ ಅವರಿಗೆ ನೀವು ಕಾರಣ ಹೇಳಿದ್ರು ಇದೆಂತ ಕ್ಷುಲ್ಲಕ ವಿಚಾರ ಎಂದು ಆಸೆ ಮಾಡುವಂತೆ ಆಗುವ ಸಂದರ್ಭ ಒದಗಿ ಬರಬಹುದು. ಇನ್ನು ತುಲಾರಾಶಿ. ಕೇತುಗ್ರಸ್ತ ಚಂದ್ರಗ್ರಹಣ ಮುಖ್ಯವಾಗಿ ನಿಮಗೆ ಸಮಸ್ಯೆಯನ್ನ ತಂದು ಒಡ್ಡುತ್ತದೆ. ನಿಮ್ಮ ಮಾತು ಎಲ್ಲರೂ ಕೇಳ್ತಾರೆ, ಎಲ್ಲರೂ ಸ್ನೇಹಿತರು ಎಂಬ ಧೋರಣೆಯಿಂದ ಎಲ್ಲ ವಿಚಾರಕ್ಕೂ ಮೂಗು ತುರಿಸಲು ಹೋಗುವುದು ಒಳ್ಳೇದಲ್ಲ. ಪರಿಸ್ಥಿತಿಯನ್ನ ಅವಲೋಕಿಸಿ ಆ ನಂತರವೇ ಮುಂದಕ್ಕೆ ಹೆಜ್ಜೆ ಇಡಲು ಪ್ರಯತ್ನಿಸಿ. ನಿಮ್ಮದಲ್ಲದ ಬೇಡದ ವಿಚಾರಕ್ಕೆ ಮೂಗು ತುರಿಸಲು ಮಾತ್ರ ಹೋಗಬೇಡಿ. ಇನ್ನು ವೃಶ್ಚಿಕ ರಾಶಿಯವರಿಗೆ ಸಾಡೆಸಾತಿ ನಿಮಗೆ ನಡೆಯುತ್ತಿದ್ರು ಕೂಡ ಈ ಗ್ರಹಣದಿಂದ ಬಹಳ ಅನುಕೂಲಕರವಾದಂತಹ ಸಮಯವನ್ನ ಹೊಂದಲಿದ್ದೀರಿ. ದುಡ್ಡು ಕಾಸು ಕಾಣುವಂತಾಗುತ್ತೆ, ಶುಭ ಸುದ್ದಿ ಕೇಳುತ್ತೀರಾ, ಲಾಭದ ನಿರೀಕ್ಷೆಯಲ್ಲಿದ್ರೆ ಅದು ಕೂಡ ಸಾಧ್ಯವಾಗುತ್ತೆ. ಯಾವುದಾದ್ರೂ ಸಾಲಕ್ಕೆ ಅರ್ಜಿ ಹಾಕೊಂಡಿದ್ರೆ ಅದರ ನಿರೀಕ್ಷೆಯಲ್ಲಿದ್ರೆ ಕೂಡ ಅದು ನಿಮ್ಮ ಕೈಗೆ ಸೇರಲಿದೆ. ಇನ್ನು ಧನುರಾಶಿ. ನಿಮಗೆ ಎರಡನೇ ಸ್ಥಾನದಲ್ಲಿ ಗ್ರಹಣ ನಡೆಯೋದ್ರಿಂದ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ನಷ್ಟ ಇರುತ್ತೆ. ಅದರಲ್ಲೂ ಷೇರು ಮಾರುಕಟ್ಟೆಯಲ್ಲಿ ಹಣ ಹೊಡಬೇಕು ಅನ್ನೋ ಆಲೋಚನೆ ಇದ್ರೆ ಅದನ್ನ ಕೈ ಬಿಟ್ಬಿಡಿ. ಅಷ್ಟೇ ಅಲ್ಲ, ಯಾವುದೇ ರೀತಿಯ ರಿಸ್ಕ್ ಒಳಗೊಂಡು ಹೂಡಿಕೆಯನ್ನ ಈ ಸಂದರ್ಭದಲ್ಲಿ ಮಾಡಲು ಹೋಗಬೇಡಿ. ಹಾಗೊಂದು ವೇಳೆ ಮಾಡಿದ್ರೆ ತೀರಾ ನಷ್ಟವನ್ನ ಅನುಭವಿಸಬೇಕಾಗುತ್ತೆ, ಸ್ವಲ್ಪ ಎಚ್ಚರ. ಇನ್ನು ಮಕರ ರಾಶಿಯಲ್ಲಿಯೇ ಗ್ರಹಣ ಸಂಭವಿಸುತ್ತಾ ಇರುವುದರಿಂದ ಗಾಯಗಳಾಗುವ ಸಾಧ್ಯತೆಗಳು ಇವೆ. ಬಿದ್ದು ಗಾಯ ಮಾಡಿಕೊಳ್ಳುವ ಸಾಧ್ಯತೆ ಇದೆ. ಈಜಲು ಹೋಗಬೇಡಿ, ಮರ ಹತ್ತಬೇಡಿ, ತೀರಾ ಅನಿವಾರ್ಯ ಅಲ್ದಿದ್ರೆ ವಾಹನವನ್ನ ಕೂಡ ಚಾಲನೆ ಮಾಡಬೇಡಿ. ಇನ್ನು ಗಾಡಿ ಚಾಲನೆ ಮಾಡೋದು ಅನಿವಾರ್ಯ ಎಂದಾದಲ್ಲಿ ಸುರಕ್ಷತಾ ಕ್ರಮಗಳನ್ನ ಕಡ್ಡಾಯವಾಗಿ ಅಳವಡಿಸಿಕೊಳ್ಳಿ, ಗಾಯ ಮೈಕೈ ನೋವು ಕಾಣಿಸಿಕೊಳ್ಳಬಹುದು. ಇನ್ನು ಕುಂಭರಾಶಿ. ಕುಂಭರಾಶಿಯವರಿಗೆ ಈ ಗ್ರಹಣವು ಎಷ್ಟು ಸಾಧ್ಯವೋ ಅಷ್ಟು ಆರೋಗ್ಯದ ಬಗ್ಗೆ ಎಚ್ಚರಿಕೆ ತೆಗೆದುಕೊಳ್ಳುವಂತೆ ಮಾಡಲಿದೆ. ಎಲ್ಲೆಂದರಲ್ಲಿ ಆದಷ್ಟು ಊಟ ಮಾಡ್ಲಿಕ್ಕೆ ಹೋಗ್ಬೇಡಿ, ನೀರು ಕುಡಿಯಬೇಡಿ. ಇನ್ನು 2-3 ತಿಂಗಳ ಕಾಲ ಸ್ವಲ್ಪ ಎಚ್ಚರಿಕೆಯಿಂದ ವ್ಯವಹರಿಸಬೇಕಾಗತ್ತೆ. ಯಾಕಂದ್ರೆ ಈ ಗ್ರಹಣವು ನಿಮಗೆ ಅಶುಭ ಫಲವನ್ನ ನೀಡ್ತಾ ಇದೆ. ಅದರಲ್ಲೂ ಆರೋಗ್ಯ ಬಾಧೆಯನ್ನ ತರೋದ್ರಿಂದ ನಿಮಗೆ ನೀವು ನಾಲಿಗೆ ಮೇಲೆ ಸ್ವಲ್ಪ ಹತೋಟಿಯನ್ನ ಇಟ್ಕೊಳ್ಬೇಕಾಗುತ್ತೆ. ಇನ್ನು ಕೊನೆಯದಾಗಿ ಮೀನರಾಶಿ. ಮೀನರಾಶಿ ಮೇಲೆ ಈ ಕೇತುಗ್ರಸ್ತ ಚಂದ್ರಗ್ರಹಣದಿಂದ ಬಹಳ ಶುಭ ಫಲಗಳಿವೆ. ವ್ಯಾಪಾರದಲ್ಲಿ ಲಾಭ ಆಗುತ್ತೆ, ಭೂಮಿ ಲಾಭ ಆಗುತ್ತೆ, ವಸ್ತು ಲಾಭ ಇರುತ್ತೆ, ವ್ಯಕ್ತಿಗಳಿಂದ ಲಾಭ, ಎಲ್ಲದರಲ್ಲಿಯೂ ಲಾಭ ಕಂಡುಬರುತ್ತೆ. ಇನ್ನು ಇಷ್ಟು ಕಾಲ ಆರೋಗ್ಯ ಸಮಸ್ಯೆ ಇತ್ತು ಎಂದು ಕಂಗಾಲಾಗಿರುವವರಿಗೆ ಈಗ ಆ ಸಮಸ್ಯೆಯಿಂದ ಕೂಡ ನಿವಾರಣೆಯನ್ನ ಹೊಂದುವಂತ ಸಮಯ ಒದಗಿ ಬರಲಿದೆ. ಹೀಗೆ 27ನೇ ತಾರೀಕು ಸಂಭವಿಸುತ್ತಿರುವ ಚಂದ್ರಗ್ರಹಣದ ಶುಭ ಅಶುಭ ಫಲಗಳು ಆಯಾ ರಾಶಿಗಳ ಮೇಲೆ ಈ ರೀತಿಯಾಗಿವೆ. If you like this video, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.